ನ್ಯಾಯಾಧೀಶರು ತಮ್ಮ ವೈಯಕ್ತಿಕ ಬದುಕುಗಳಲ್ಲಿ ದೇವತೆಗಳು ಅಥವಾ ಪವಿತ್ರ ಗ್ರಂಥಗಳನ್ನು ನಂಬೋದಕ್ಕೆ ಮತ್ತು ಅವರ ಆದೇಶಗಳು ಮೌಖಿಕ ವಿವೇಚನೆಗಳನ್ನು ಅನುಸರಿಸೋದಕ್ಕೆ ಸ್ವತಂತ್ರರಾಗಿರ್ತಾರೆ ಆದರೆ ಅದೇ ನ್ಯಾಯಾಧೀಶರು ನ್ಯಾಯವನ್ನ ನೀಡೋ ಸಂದರ್ಭದಲ್ಲಿ ಯಾವುದೇ ದೇವರು ಸಂವಿಧಾನಕ್ಕಿಂತ ಮೇಲೆ ಇರೋದಕ್ಕೆ ಅಥವಾ ನಿರ್ಧಾರದ ಮೂಲ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಇದನ್ನು ನ್ಯಾಯಾಧೀಶರು ಗಮನಿಸಬೇಕು ನಮಸ್ಕಾರ ನಾನು ಸ್ವಪ್ನಾ ಕಳೆದ ಎಪ್ಪತ್ತು ವರ್ಷಗಳ ಅತ್ಯಂತ ವಿವಾದಾತ್ಮಕ ತೀರ್ಪಿನ ಬಗ್ಗೆ ಮೂರು ತಿಂಗಳ ಕಾಲ ವಿಚಾರಣೆಯನ್ನು ನಡೆಸಿ ದೇವರನ್ನ ನೆನೆದು ತೀರ್ಪನ್ನ ನೀಡಿದೆ ಅಂತ ಸುಪ್ರೀಂ ಕೋರ್ಟ್ನ ಐವತ್ತನೇ ನ್ಯಾಯಮೂರ್ತಿ ಆಗಿರೋ ಚಂದ್ರಚೂಡ ಅವರು ಹೇಳಿದ್ದಾರೆ ಮಹಾರಾಷ್ಟ್ರದ ಪುಣೆಯ ಸಾರ್ವಜನಿಕ ಕಾರ್ಯಕ್ರಮವೊಂದರಲ್ಲಿ ನಿವಾಸಿಗಳ ಜೊತೆಗೆ ಮಾತನಾಡಿದ ಭಾರತದ ಮುಖ್ಯ ನ್ಯಾಯಮೂರ್ತಿ ಚಂದ್ರಚೂಡ ಅವರು ನ್ಯಾಯ ನಿರ್ಣಯ ಮಾಡೋದಕ್ಕೆ ನಮ್ಗೆ ಯಾವಾಗ್ಲೂ ಪ್ರಕರಣಗಳು ಸಿಗ್ತಾ ಇರ್ತವೆ ಆದ್ರೆ ನಿರ್ಣಯಕ್ಕೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ನನ್ನ ಮುಂದೆ ಮೂರು ತಿಂಗಳಿನಿಂದ ಇದ್ದ ಅಯೋಧ್ಯೆ ರಾಮ ಜನ್ಮಭೂಮಿ ಬಾಬ್ರಿ ಮಸೀದಿ ವಿವಾದ ಪ್ರಕರಣದ ಸಂದರ್ಭದಲ್ಲಿಯೂ ಇದೇ ರೀತಿಯ ಸನ್ನಿವೇಶ ಎದುರಾಗಿತ್ತು ಆಗ ನಾನು ದೇವ್ರ ಮುಂದೆ ಕುಳಿತು ಪರಿಹಾರನ ಕಂಡುಕೊಳ್ಬೇಕಾದ ಅಗತ್ಯ ಇದೆ ಅಂತ ಹೇಳಿದೆ ದೇವ್ರು ಮೇಲೆ ನಂಬಿಕೆ ಇಟ್ಟವ್ರಿಗೆ ಒಂದು ಮಾರ್ಗವನ್ನ ಕಂಡುಕೊಡ್ತಾನೆ ಅಂತ ತಿಳಿಸಿದ್ದಾರೆ

ಡಿ ವೈ ಚಂದ್ರಚೂಡ ನಿವೃತ್ತರಾಗಿರೋ ಸಿ ಜಿ ಐ ಎಸ್ ಎ ಬೋಬ್ಡೆ ನ್ಯಾಯಮೂರ್ತಿಗಳಾದ ಅಶೋಕ್ ಭೂಷಣ್ ಮತ್ತು ಎಸ್ ಅಬ್ದುಲ್ಲಾ ನಜೀರ್ ಅವರನ್ನ ಒಳಗೊಂಡ ಐವರು ನ್ಯಾಯಮೂರ್ತಿಗಳ ನ್ಯಾಯಪೀಠ ಅಯೋಧ್ಯೆ ತೀರ್ಪಿನ ಬಗ್ಗೆ ಒಮ್ಮತದ ತೀರ್ಪನ್ನ ನೋಡಿದ್ರೆ ದೇವರೇ ಪ್ರತ್ಯಕ್ಷವಾಗಿ ನನಗೆ ಇನ್ನೊಂದು ದೇವಸ್ಥಾನ ಬೇಕು ಇನ್ನೊಂದು ದೇವಸ್ಥಾನವನ್ನ ಹೊಂದೋದಕ್ಕೆ ನನಗೆ ಭೂಮಿಯನ್ನ ನೀಡಿ ಅಂತ ದೇವ್ರೆ ಕೇಳಿರುವಂತೆ ಕಾಣ್ತಾ ಇದೆ ಇನ್ನು ದೇವರೇ ಬಂದು ಈ ರೀತಿ ಹೇಳಿದ ಬಳಿಕ ನ್ಯಾಯಾಧೀಶರಿಗೆ ಉಳಿದಿದ್ದ ಏಕೈಕ ಕೆಲಸ ಅಂದ್ರೆ ತಮ್ಮ ಸಂಪೂರ್ಣ ಸಾಮರ್ಥ್ಯದೊಂದಿಗೆ ಈ ಪರಿಹಾರಕ್ಕೆ ನ್ಯಾಯಾಂಗದ ತಾರ್ಕಿಕತೆಯನ್ನ ಲೇಪನ ಮಾಡಿ ತೀರ್ಪನ್ನ ಪ್ರಕಟ ಮಾಡೋದು ದೇವರಿಗೆ ತನ್ನ ದೇವಸ್ಥಾನ ಭದ್ರಗೊಂಡ ಬಳಿಕ ದೇವರು ತನ್ನ ದೈವಿಕ ತೀರ್ಪಿನಲ್ಲಿ ಐವರು ನ್ಯಾಯಾಧೀಶರು ಹೊಂದಿದ್ದ ನಂಬಿಕೆಗಾಗಿ ಅವರನ್ನ ಗೌರವಿಸಿದ್ದ ಇನ್ನು ಆ ಸಮಯದಲ್ಲಿ ದೇವರು ಸಿಜಿಐ ಆಗಿದ್ದ ರಂಜನ್ ಗೊಗೊಯ್ ಅವರನ್ನ ರಾಜ್ಯಸಭೆಗೆ ಕಳಿಸಿದ ಇನ್ನು ಪೀಠದಲ್ಲಿದ್ದ ಇಬ್ಬರು ನ್ಯಾಯಾಧೀಶರನ್ನ ಬಳಿಕ ಸಿಜೆಐ ಹುದ್ದೆಗೆ ಇನ್ನು ಓರ್ವ ನ್ಯಾಯಾಧೀಶರು ನಿವೃತ್ತಿಯ ಬಳಿಕ ರಾಜ್ಯಪಾಲರಾಗುವಂತೆ ಮತ್ತು ಇನ್ನೋರ್ವ ನ್ಯಾಯಾಧೀಶರು ರಾಷ್ಟ್ರೀಯ ಕಂಪನಿ ಕಾನೂನು ಮೇಲ್ಮನವಿ ನ್ಯಾಯ ಮಂಡಳಿಯ ಮುಖ್ಯಸ್ಥರಾಗುವಂತೆ ನೋಡಿಕೊಂಡಿದ್ದ ಇದೆಲ್ಲ ದೇವರ ಚಮತ್ಕಾರನೇ ಇನ್ನು ಪರಿಹಾರವನ್ನ ನೀಡುವಲ್ಲಿ ದೇವರ ಪಾತ್ರ ಅಯೋಧ್ಯೆ ತೀರ್ಪಿನ ಕುರಿತು ನಿಗೂಢತೆಗಳ ಪೈಕಿ ಒಂದನ್ನು ಮಾತ್ರ ಬೆಳಕಿಗೆ ತರೋದಕ್ಕೆ ನಮಗೆ ನೆರವಾಗುತ್ತೆ ಇನ್ನು ಸುಪ್ರೀಂ ಕೋರ್ಟ್ನಲ್ಲಿ ನಲ್ಲಿ ಆವರೆಗೆ ಹೊರಡಿಸಿದ ಎಲ್ಲ ತೀರ್ಪುಗಳಲ್ಲಿ ಇದೊಂದೇ ತೀರ್ಪು ಯಾವುದೇ ನ್ಯಾಯಾಧೀಶರ ಸಹಿಯನ್ನ ಹೊಂದಿರಲಿಲ್ಲ ಹೇಗಿದ್ರು ಇದು ದೇವರ ಪವಾಡ ಅಲ್ವಾ ಈಗ ಒಂದ್ ಕಡೆ ನೋಡಿದ್ರೆ ಇದೆಲ್ಲ ತಮಾಷೆಯ ವಿಷಯ ದೇವರು ಎನ್ನು ವಿಚಾರವನ್ನ ಬದಿಗಿಟ್ಟು ನೋಡಿದ್ರೆ ಸಿಜೆ ಅವರ ಈ ಹೇಳಿಕೆ ನಿಜಕ್ಕೂ ಆತಂಕಕಾರಿಯಾಗಿದೆ ಒಂದ್ ರೀತಿಯಲ್ಲಿ ನೋಡೋದಾದ್ರೆ ನ್ಯಾಯಪೀಠ ಮತ್ತು ಅಯೋಧ್ಯೆ ಪೀಠ ಈ ಎಪ್ಪತ್ತು ವರ್ಷದ ವಿವಾದಕ್ಕೆ ಪರಿಹಾರವನ್ನ ಕಂಡುಕೊಂಡಿರ್ಲಿಲ್ಲ ಈ ವಿವಾದಕ್ಕೆ ತಾವೇ ಪರಿಹಾರ ಕೊಂಡ್ಕೊಂಡಿದ್ದೇವೆ ಅಂತ ತೋರಿಸೋದು ಅಪ್ರಾಮಾಣಿಕ ಆಗಿದೆ ಅವರು ಮಾಡಿದ್ದು ಬಾಬ್ರಿ ಮಸೀದಿ ಅಕ್ರಮ ಧ್ವಂಸದಲ್ಲಿ ಭಾಗಿಯಾಗಿದ್ದ ಪ್ರಬಲ ಗುಂಪಿನವರ ಪರವಾಗಿ ಒಲವನ್ನ ಕಂಡುಕೊಂಡಿದ್ರು ಮಸೀದಿಯನ್ನ ಕೆಡುವುದು ಘೋರ ಅಪರಾಧ ಆಗಿದೆ ಅಂತ ನ್ಯಾಯಾಧೀಶರೊಬ್ರು ಒಪ್ಕೊಂಡ್ರು ಆದ್ರೆ ವಿಧ್ವಂಸಕರು ಅಕ್ರಮವಾಗಿ ತೆರವುಗೊಳಿಸಿದ ಭೂಮಿಯನ್ನ ಸ್ವಾಧೀನ ಪಡಿಸ್ಕೊಳ್ಳೋದಕ್ಕೆ ಅವಕಾಶ ನೀಡುವುದರಲ್ಲಿ ಯಾವುದೇ ತಪ್ಪಿಲ್ಲ ಮೈಟ್ ಇಸ್ ರೈಟ್ ಅಂದ್ರೆ ಬಲವುಳ್ಳವನು ಮಾಡಿದ ಸರಿ ಅನ್ನೋ ಪರಿಹಾರ ಅಂತ ಕರೆಯಲಾಗುವುದಿಲ್ಲ ಅಲ್ಲದೆ ಹೊಸ ಮಸೀದಿಗಾಗಿ ಅಯೋಧ್ಯೆಯ ಹೊರಗೆ ಐದು ಎಕರೆಗಳನ್ನು ಒದಗಿಸುವಂತೆ ಸರ್ಕಾರಕ್ಕೆ ನ್ಯಾಯಪೀಠ ನಿರ್ದೇಶನ ಒಂದು ರೀತಿಯ ದೈವಿಕ ನ್ಯಾಯವನ್ನು ಪ್ರತಿನಿಧಿಸುತ್ತೆ ಅಂತ ನಾವು ನಂಬಬೇಕು ಅಂತ ನ್ಯಾಯಮೂರ್ತಿ ಚಂದ್ರಚೂಡ ಅವರು ಬಯಸಿದ್ರೆ ಅದು ನಿಜಕ್ಕೂ ನಗು ತರಿಸುತ್ತೆ ಇನ್ನು ನ್ಯಾಯಪೀಠದ ಮುಂದಿರೋ ವಿಷಯ ಏನಂದ್ರೆ ಮುಸ್ಲಿಮರಿಗೆ ಪೂಜೆ ಪ್ರಾರ್ಥನೆ ಮಾಡೋದಕ್ಕೆ ಮಸೀದಿ ಇದೆಯಾ ಅನ್ನೋದಲ್ಲ ಆದರೆ ವಿಧ್ವಂಸಕರಿಗೆ ಓರ್ವ ವ್ಯಕ್ತಿ ಅಥವಾ ಸಮುದಾಯವನ್ನ ಹಿಂಸಾತ್ಮಕವಾಗಿ ಹೊರ ಹಾಕೋದಕ್ಕೆ ಕಾನೂನಿನಲ್ಲಿ ಅನುಮತಿ ಇದೆಯಾ ಅನ್ನೋದು ಭಾರತೀಯ ನ್ಯಾಯಾಂಗಕ್ಕೆ ಶಾಶ್ವತ ಅವಮಾನವಾಗಿ ಅಯೋಧ್ಯೆ ಪೀಠ ಆ ಪ್ರಶ್ನೆಗೆ ಸಕಾರಾತ್ಮಕವಾಗಿ ಉತ್ತರಿಸಿತ್ತು ಇನ್ನು ಸಿ ಜೆ ಅವರು ಈ ವಿವಾದಕ್ಕೆ ದೈವಿಕವಾಗಿ ನೇಮಿಸಲ್ಪಟ್ಟ ಪರಿಹಾರವನ್ನ ನೀಡಿದ್ರು ಅಂತ ಭಾವಿಸ್ತಾರೆ ಈ ಅಂಶ ಸಾವಿರದ ಒಂಬೈನೂರ ತೊಂಬತ್ತೊಂದರ ಪೂಜಾ ಸ್ಥಳಗಳ ಕಾಯ್ದೆಯ ಹೊರತಾಗಿಯೂ ಜ್ಞಾನ ವ್ಯಾಪಿ ವಿವಾದಕ್ಕೆ ಮರುಜೀವ ನೀಡೋದಕ್ಕೆ ಯಾಕೆ ಮುಂದಾಗಿದ್ರು ಅನ್ನೋ ಪ್ರಶ್ನೆಗೆ ವಿವರಿಸಬಹುದು ದೇಶದಾದ್ಯಂತ ಇರೋ ಮುಸ್ಲಿಂ ಆರಾಧನಾ ಸ್ಥಳಗಳ ಮೇಲೆ ಹಿಂದುತ್ವದ ಗುಂಪುಗಳು ನಿರಂತರವಾಗಿ ಹಕ್ಕುಗಳನ್ನು ಮಂಡಿಸ್ತಾ ಇರೋದು ನಮ್ಮ ನ್ಯಾಯಾಲಯಗಳು ನಿಸ್ಸಂದೇಹವಾಗಿ ಅನುಸರಿಸಬಹುದಾದ ದೈವಿಕವಾಗಿ ನಿಯೋಜಿತ ಪರಿಹಾರಗಳಿಗೂ ಕೂಡ ಸೂಚಕ ಆಗಿದೆ ಇನ್ನು ಸಿ ಜೆ ಅವರು ಈ ತಿಂಗಳ ಆರಂಭದಲ್ಲೇನೆ ತನ್ನ ಪರಂಪರೆ ಏನಾಗಬಹುದು ಅಂತ ಬಲವಾಗಿಯೇ ಆಶ್ಚರ್ಯವನ್ನು ವ್ಯಕ್ತಪಡಿಸಿದರು ಹಿಂದುತ್ವ ಸಂಘಟನೆಗಳ ನೂರಾರು ವಿಧ್ವಂಸಕ ಹಕ್ಕು ಪ್ರತಿಪಾದನೆಗಳಿಗೆ ಅವರು ಅವಕಾಶಗಳ ಬಾಗಿಲನ್ನು ತೆರೆದಿದ್ದಾರೆ ಆ ಪ್ರಕರಣಗಳಲ್ಲಿಯ ತೀರ್ಪುಗಳನ್ನು ನ್ಯಾಯಮೂರ್ತಿ ಚಂದ್ರಚೂಡ ಅವರು ಅನಾವರಣಗೊಳಿಸಿರೋ ಹೊಸದಾಗಿ ನಿರ್ಮಿಸಲಾಗಿರೋ ನ್ಯಾಯದೇವತೆಯ ಪಾದಗಳಲ್ಲಿ ಗೌರವಪೂರ್ವಕವಾಗಿ ಇರಿಸಬಹುದು ಇನ್ನು ಪ್ರಮುಖವಾಗಿ ಈ ಅಯೋಧ್ಯೆ ಬಾಬ್ರಿ ಮಸೀದಿ ವಿಚಾರದಲ್ಲಿ ದೇವ್ರೆ ಮೂಲ ದಾವಿಯಲ್ಲಿ ಕಕ್ಷಿದಾರ ಆಗಿರುವಾಗ ಸಿ ಜೆ ಚಂದ್ರಚೂಡ ಅವರು ಈ ವಿವಾದಕ್ಕೆ ಪರಿಹಾರವನ್ನ ಕೇಳಿ ಪರಿಹಾರವನ್ನ ನೀಡಿ ಅಂತ ದೇವರನ್ನೇ ಹೇಗೆ ಕೇಳ್ತಾರೆ ಇದು ಹಿತಾಸಕ್ತಿಯ ಸಂಘರ್ಷ ಆಗೋದಿಲ್ವಾ ಈ ಬಗ್ಗೆ ನೀವೆಲ್ಲರೂ ಒಂದು ಬಾರಿ ತೀವ್ರವಾಗಿ ಯೋಚನೆ ಮಾಡಲೇಬೇಕು ಅದು ಸಿ ಜೆ ಅವರ ಸ್ಥಾನದಲ್ಲಿ ಮುಸ್ಲಿಂ ನ್ಯಾಯಾಧೀಶರೊಬ್ಬರು ಇದ್ದಾಗ ಇದೇ ರೀತಿಯ ಎಪ್ಪತ್ತು ವರ್ಷದ ಹಿಂದೂ ಮುಸ್ಲಿಂ ವಿವಾದದಲ್ಲಿ ಮುಸ್ಲಿಂ ಪರವಾಗಿ ತೀರ್ಪನ್ನ ನೀಡಿ ಈ ಪರಿಹಾರ ಅಲ್ಲಾ ನಿಂದ ಸಿಕ್ತು ಅಂತ ಹೇಳಿದ್ರೆ ಈ ಬಗ್ಗೆ ಕೂಗು ಯಾರಿಂದ ಕೇಳಿ ಬರ್ತಾ ಇತ್ತು ಸಿ ಜೆ ಚಂದ್ರಚೂಡ ಅವರಿಗೆ ಅಯೋಧ್ಯೆ ವಿಷಯದ ತೀರ್ಪು ತನ್ನ ನೆರವಿನಿಂದ ಹೊರಬಿದ್ದಿರೋದು ಹಾಗೂ ಇದು ಕಾನೂನು ಬದ್ಧವಾಗಿ ಸಮರ್ಥನೀಯ ಅಲ್ಲ ಅಂತ ತಿಳಿದಿದೆ ಹಾಗಾಗಿ ಈ ರೀತಿಯ ದೈವಿಕ ತರ್ಕಬದ್ಧತೆಯ ಆಶ್ರಯವನ್ನ ಪಡಿತಾ ಇದ್ದಾರೆ ಸಿಜೆ ಅವರು ಈ ರೀತಿ ಮಾಡೋದ್ರಿಂದಾನು ಕೂಡ ದೇವರಿಗೂ ಕೂಡ ಅವರು ದೊಡ್ಡ ಅನ್ಯಾಯವನ್ನ ಮಾಡ್ತಾ ಇದ್ದಾರೆ ತಮ್ಮದೇ ದೋಷಪೂರಿತ ತಾರ್ಕಿಕತೆಯ ಜವಾಬ್ದಾರಿಯನ್ನು ಒಪ್ಪಿಕೊಳ್ಳೋದಕ್ಕೆ ಬಯಸ್ತಾ ಇರೋ ಸಣ್ಣ ಮನುಷ್ಯರ ಕೈ ಚಳಕ ಆಗಿದೆ ದೋಷಪೂರಿತ ತೀರ್ಪನ್ನ ದೇವರ ಮೇಲೆ ಹೊರಸ್ಲಾಗ್ತಾ ಇದೆ ಸಿಜೆ ಅವರು ತಮ್ಮ ಸ್ವಂತ ನಿರ್ಧಾರ ಮತ್ತು ಜವಾಬ್ದಾರಿಗಳನ್ನ ವಹಿಸ್ಕೊಳ್ಳೋದು ಕಲಿಬೇಕಾಗಿದೆ ಇದನ್ನ ಕಲಿಯೋದಕ್ಕೆ ಚಂದ್ರಚೂಡ ಅವರಿಗೆ ಸುಸಮಯ ಆಗಿದೆ ಇನ್ನು ಸಂವಿಧಾನ ಮತ್ತು ಶಾಸನ ಪುಸ್ತಕದಲ್ಲಿನ ನಿಗದಿತ ಕಾನೂನುಗಳ ಮೇರೆಗೆ ನ್ಯಾಯದಾನ ಮಾಡೋದಾಗಿ ನ್ಯಾಯಾಧೀಶರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ನ್ಯಾಯಾಧೀಶರು ತಮ್ಮ ವೈಯಕ್ತಿಕ ಬದುಕುಗಳಲ್ಲಿ ದೇವತೆಗಳು ಅಥವಾ ಪವಿತ್ರ ಗ್ರಂಥಗಳನ್ನು ನಂಬೋದಕ್ಕೆ ಮತ್ತು ಅವರ ಆದೇಶಗಳು ಮೌಖಿಕ ವಿವೇಚನೆಗಳನ್ನು ಅನುಸರಿಸೋದಕ್ಕೆ ಸ್ವತಂತ್ರರಾಗಿರ್ತಾರೆ ಆದರೆ ಅದೇ ನ್ಯಾಯಾಧೀಶರು ನ್ಯಾಯವನ್ನು ನೀಡೋ ಸಂದರ್ಭದಲ್ಲಿ ಯಾವುದೇ ದೇವರು ಸಂವಿಧಾನಕ್ಕಿಂತ ಮೇಲೆ ಇರೋದಕ್ಕೆ ಅಥವಾ ನಿರ್ಧಾರದ ಮೂಲ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಇದನ್ನು ನ್ಯಾಯಾಧೀಶರು ಗಮನಿಸಬೇಕು ಹೌದು ದೇವರ ಮೇಲಿನ ನಂಬಿಕೆ ಕೆಲವೊಮ್ಮೆ ಕಠಿಣ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಜನರಿಗೆ ಧೈರ್ಯವನ್ನ ನೀಡುತ್ತೆ ಬಾಬ್ರಿ ಮಸೀದಿಯನ್ನ ಧ್ವಂಸಗೊಳಿಸಿದ ವ್ಯಕ್ತಿಗಳು ಮತ್ತು ಸಂಘಟನೆಗಳಿಗೆ ಆ ಭೂಮಿಯ ಮೇಲೆ ಹಿಡಿತ ಸಾಧಿಸೋದಕ್ಕೆ ಎಂದಿಗೂ ಅನುಮೋದಿಸೋದಿಲ್ಲ ಅಂತ ತೀರ್ಪು ನೀಡೋದಕ್ಕೆ ಅಪಾರ ಧೈರ್ಯ ಅಗತ್ಯ ಇದೆ ಅನ್ನೋದನ್ನ ನಾನು ಒಪ್ಕೋತೀನಿ ಆದ್ರೆ ಚುನಾವಣಾ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಆಡಳಿತಾರೂಢ ಪಕ್ಷ ಚುನಾವಣಾ ಅಸ್ತ್ರವಾಗಿ ರಾಮ ಮಂದಿರಕ್ಕಾಗಿ ರಾಜಕೀಯವಾಗಿ ಹತಾಶಗೊಂಡಿದ್ದ ಸಮಯದಲ್ಲೇ ಮಂದಿರವನ್ನ ನಿರ್ಮಾಣ ಮಾಡಲೇಬೇಕು ಅನ್ನೋ ಹಠಕ್ಕೆ ಬಿದ್ದ ಸಂದರ್ಭದಲ್ಲಿ ಅಯೋಧ್ಯೆ ಪೀಠದ ತೀರ್ಪು ಯಾವುದೇ ಧೈರ್ಯವನ್ನ ಒಳಗೊಂಡಿರಲಿಲ್ಲ ಇನ್ನು ದೇವರ ಜೊತೆಗೆ ನೇರವಾಗಿನೇ ಸಂವಹನ ನಡೆಸೋ ದೇವರ ಇಚ್ಛೆ ಮತ್ತು ದೇವರ ಸೂಚನೆಗಳನ್ನ ಅನುಸರಿಸ್ತೇನೆ ಅಂತ ಹೇಳ್ಕೊಳ್ಳೋ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಈ ದೇಶ ಈಗಾಗಲೇ ಹೊಂದಿದೆ ತಾನು ಅಜೈವಿಕ ಅಂತ ಹೇಳ್ಕೊಳ್ಳೋ ಮೋದಿಯವರಿಗೆ ಸರಿಯಾಗಿನೇ ಮುಖ್ಯ ನ್ಯಾಯಾಧೀಶರನ್ನು ಕೂಡ ಈ ದೇಶ ಹೊಂದಿದೆ ನ್ಯಾಯಾಲಯದಲ್ಲಿ ನ್ಯಾಯದೇವತೆ ಕಣ್ಣಿಗೆ ಕಟ್ಟಿದ ಕಪ್ಪು ಬಟ್ಟೆ ಮಾತ್ರ ಅಲ್ಲದೆ ನಮ್ಮೆಲ್ಲರ ಕಣ್ಣುಗಳಿಗೂ ಇದ್ದ ಕಪ್ಪು ಬಟ್ಟೆಯನ್ನು ತೆಗೆದಿದ್ದಕ್ಕೆ ನಾವು ಮುಖ್ಯ ನ್ಯಾಯಾಧೀಶ ಚಂದ್ರಚೂಡ ಅವರಿಗೆ ಧನ್ಯವಾದವನ್ನು ತಿಳಿಸಲೇಬೇಕು ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ